नमस्कार हेगिद्दीरि ಏನು ನಿಮ್ಮ ಆರೋಗ್ಯ ಸಮಸ್ಯೆ ಕಾಳಜಿಯಿಂದ ವಿಚಾರಿಸೋಕೆ ನಿಮಗಾಗಿ ಹೆಲ್ತ್ ಪ್ಲಸ್ ಇವತ್ತು ಡಯಾಬಿಟಿಸ್ ಬಿಪಿ ಅನ್ನುವ ಹಾಗೆ ಮತ್ತೊಂದು ಸಾಮಾನ್ಯ ಸಮಸ್ಯೆ ಅಂದ್ರೆ ಎಲ್ಲೆಲ್ಲೂ ಕಣ್ಣು ಬರ್ತಿರುವಂತ ಸಮಸ್ಯೆ ಅಂದ್ರೆ ಥೈರಾಯ್ಡ್ ಗ್ರಂಥಿಯ ತೊಂದರೆ ಅದರಲ್ಲೂ ನಮ್ಮ ಮಹಿಳೆಯರು ಈ ಥೈರಾಯ್ಡ್ ಗ್ಲ್ಯಾಂಡ್ ನ ತೊಂದರೆಯಿಂದ ಬಹಳಷ್ಟು ಬಳಲುತ್ತಿದ್ದಾರೆ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಯಾಕೆ ಇದು ಕಾರಣ ಏನು ಹೋಮಿಯೋಪತಿ ಪದ್ಧತಿಯಲ್ಲಿ ಹೇಗಿದೆ ಚಿಕಿತ್ಸೆ ಇವತ್ತಿನ ಹೆಲ್ಪ್ ಪ್ಲಸ್ ಸಂಚಿಕೆ ಈ ಬಗ್ಗೆ ಬೆಳಕು ಚೆಲ್ಲಲಿದೆ ವಿದ್ಯಾರ್ಥಿ ಜೀವನದಲ್ಲೇ ವೈದ್ಯೆಯಾಗಬೇಕೆಂದು ಕನಸು ಕಂಡು ವಿದ್ಯಾಭ್ಯಾಸದ ಪ್ರತಿ ಹಂತದಲ್ಲೂ ಎಚ್ಚರಿಕೆಯ ಹೆಜ್ಜೆ ಇಟ್ಟು ಕಷ್ಟಪಟ್ಟು ತನ್ನ ಕನಸನ್ನು ನನಸು ಮಾಡಿಕೊಂಡ ಹೋಮಿಯೋಪತಿ ವೈದ್ಯೆ ಡಾಕ್ಟರ್ ಶಾಂತಲಾ ನಮಸ್ಕಾರ ವೃತ್ತಿಯಲ್ಲಿ ನಾನು ಹೋಮಿಯೋಪತಿ ವೈದ್ಯೆ ನಾನು ಹೋಮಿಯೋಪತಿಗೆ ಸೇರೋಕ್ಕೆ ಮುಂಚೆ ಚಿಕ್ಕ ವಯಸ್ಸಿನಿಂದ ತುಂಬಾ ವೈದ್ಯಳಾಗಬೇಕು ಅನ್ನೋ ಕನಸಿತ್ತು ಆ ಕನಸು ನನಸಾಗೋಕ್ಕೋಸ್ಕರ ನಾನು ಸೆಕೆಂಡ್ ಪಿ ಯು ಸಿನಲ್ಲಿ ಇದ್ದಾಗ ವೈದ್ಯಕೀಯ ವೃತ್ತಿನ ಆರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ ಹಲವಾರು ಕಾರಣಗಳಿಂದ ನಾನು ಅಲೋಪತಿ ವೈದ್ಯಕೀಯ ಅಂದರೆ ಎಂ ಬಿ ಬಿ ಎಸ್ ತಗೊಳಕ್ಕಾಗಲಿಲ್ಲ ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಏನು ಮಾಡಲಿ ಅಂತ ನನಗೆ ತಿಳಿದಿತ್ತು ಆಯುರ್ವೇದ ಪದ್ಧತಿ ಮತ್ತು ಹೋಮಿಯೋಪತಿ ಪದ್ಧತಿ ಹೋಮಿಯೋ ಪದ್ಧತಿ ಇದು ಒಂದು ಜರ್ಮನಿ ಇಂದ ಬಂದಂತ ಒಂದು ಪದ್ಧತಿ ನಾನು ಅನ್ಕೊಂಡೆ ಯಾಕೆ ಇದನ್ನ ಮಾಡಬಾರ್ದು ನಾನು ಅಂತ ಯಾವಾಗ್ಲೂ ಆಸೆ ಇದ್ದಿದ್ ವೈದ್ಯರಾಗ್ಬೇಕು ಅಂತ ಹಾಗೆ ಯಾರು ನಡೀತೇ ಇರೋ ದಾರಿನಲ್ಲಿ ನಡಿಬೇಕು ಅನ್ನೋ ಆಸೆನೋ ಹಂಬಲನೂ ಇತ್ತು ಅವಾಗ ಹೋಮಿಯೋಪತಿ ಚೂಸ್ ಮಾಡಿದೆ ಹಾಗೆ ಬಂದ್ಮೇಲೆ ಡೆಪ್ತ್ ಅಲ್ಲಿ ಹೋದಾಗ ನಾನು ತಿಳಿತು ಇದಿಷ್ಟು ತುಂಬಾ ಚೆನ್ನಾಗಿರೋ ಒಂದು ಸೈನ್ಸ್ ಅಂತ ಅದಕ್ಕೋಸ್ಕರ ಹೋಮಿಯೋಪತಿ ತಗೊಂಡೆ ಬದಲಾಗುತ್ತಿರುವ ಜೀವನ ಶೈಲಿಯ ಬೆನ್ನೆತ್ತಿ ಓಡುತ್ತಿರುವವರಿಗೆ ಒಂದಲ್ಲ ಒಂದು ಕಾಯಿಲೆ ಕಟ್ಟಿಟ್ಟ ಬುತ್ತಿ ಅಂತಹ ಸಮಸ್ಯೆಗಳಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಕೂಡ ಒಂದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸೋ ಈ ಥೈರಾಯ್ಡ್ ಸಮಸ್ಯೆ ಕಂಡುಬಂದ ಪ್ರಾರಂಭಿಕ ಹಂತದಲ್ಲೇ ಸೂಕ್ತ ಚಿಕಿತ್ಸೆ ಪಡೆದಲ್ಲಿ ಸಮಸ್ಯೆಯ ತೀವ್ರತೆ ಕಡಿಮೆಯಾಗುತ್ತೆ ಗಂಟಲಿನ ಭಾಗದಲ್ಲಿ ನೋವು ಅಥವಾ ಚಿಟ್ಟೆಯಾಕಾರ ಕಂಡುಬಂದಲ್ಲಿ ತಡ ಮಾಡದೆ ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತ ಚಿಕಿತ್ಸೆ ಪಡೆದಲ್ಲಿ ನಿರಾತಂಕವಾಗಿ ಜೀವನ ಸಾಗಿಸಬಹುದು ನನ್ನ ಹೆಸರು ಮಮತಾ ಅಂತ ನನಗೆ ಈ ಸಮಸ್ಯೆ ನನಗೆ 2 ವರ್ಷದಿಂದ ಇದೆ ನಾನು ಮುಂಚೆ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂತಾ ಇದ್ದೆ ಈಗ ನನ್ನ ಫ್ರೆಂಡ್ ಮೂಲಕ ಡಾಕ್ಟರ್ ಶಾಂತಲಾ ಅವರ ಹತ್ರ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ ಇವಾಗ ಸಂಪೂರ್ಣವಾಗಿ ಗುಣವಾಗಿದೆ ನನಗೆ ಥೈರಾಯ್ಡ್ ಗ್ರಂಥಿಯ ತೊಂದರೆಯಿಂದ ಬಳಲ್ತಿರೋರ್ಗೆ ಹೋಮಿಯೋಪತಿ ಪದ್ಧತಿಯಲ್ಲಿ ಸರಿಯಾದ ಚಿಕಿತ್ಸೆ ಖಂಡಿತ ಲಭ್ಯವಾಗುತ್ತೆ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಅನ್ನುವ ಭರವಸೆಯನ್ನು ನೀಡೋಕೆ ಇವತ್ತು ನಮ್ಮ ಜೊತೆ ಹೋಮಿಯೋಪತಿ ವೈದ್ಯೆ ಡಾಕ್ಟರ್ ಶಾಂತಲಾ ರುದ್ರೇಶ್ ಅವರು ಬನ್ನಿ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಬಹಳಷ್ಟು ಮಾಹಿತಿ ಕೊಡೋರಿದ್ದೀರಿ ಸ್ವಾಗತ ಖಂಡಿತ ನಮಸ್ಕಾರ ಡಾಕ್ಟರ್ ಸ್ವಲ್ಪ ವರ್ಷಗಳ ಹಿಂದೆ ಥೈರಾಯ್ಡ್ ಅಂದರೆ ಆಗೊಮ್ಮೆ ಈಗೊಮ್ಮೆ ಕೇಳಿ ಬರ್ತಿದ್ದಂಥ ಒಂದು ಸಮಸ್ಯೆ ಆದರೆ ಇವತ್ತು ಯಾರು ನೋಡಿದ್ರೂ ಥೈರಾಯ್ಡ್ ಸಮಸ್ಯೆ ಅಂತ ವಿಶೇಷವಾಗಿ ಮಹಿಳೆಯರು ಹೇಳ್ತಾ ಇದ್ದಾರೆ ಮತ್ತು ಡಾಕ್ಟರ್ ಹತ್ರ ಹೋದರೆ ಬ್ಲಡ್ ಟೆಸ್ಟ್ ಅದು ಹೇಳಿದಾಗ ಯಾವುದಕ್ಕೂ ಒಂದ್ಸತಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬಿಡಿ ಅಂತ ಹೇಳ್ತಿದ್ದೆ ಯಾಕೆ ಇವತ್ತು ಥೈರಾಯ್ಡ್ ಸಮಸ್ಯೆ ಇಷ್ಟೊಂದು ಹೆಚ್ಚಾಗಿದೆ ಆ್ಯಕ್ಚುಲಿ ಈಗ ಜನ ಬದುಕ್ತಾ ಇರೋ ರೀತಿ ನಾಗರಿಕತೆಯ ನಾಗಾಲೋಟದಿಂದ ಓಡ್ತಾ ಇರೋ ರೀತಿ ಇದೆಲ್ಲ ಬಹುಶಃ ಯಾವುದೇ ಒಂದು ಸಮಸ್ಯೆ ಥೈರಾಯ್ಡ್ ಅಂತಲೇ ಅಲ್ಲ ಯಾವುದೇ ಒಂದು ಕಾಯಿಲೆಗೆ ದಾರಿ ಮಾಡಿಕೊಟ್ಟಿದೆ ಯಾಕಂದರೆ ಯಾರೂ ನಮಗೆ ಆಹಾರನೇ ಆಗಲಿ ಯಾವುದು ಜುನಾಯಿನಾಗಿ ಸಿಗ್ತಾ ಇಲ್ಲ ಯಾವುದೇ ಒಂದು ಆಹಾರದಲ್ಲೂ ಎಲ್ಲ ಕಲಬೆರಕೆ ಪ್ಯೂರ್ ಫುಡ್ ಸಿಗ್ತಾ ಇಲ್ಲ ಆ್ಯಂಡ್ ದೆನ್ ಆಹಾರದಲ್ಲಿ ವ್ಯತ್ಯಾಸಗಳು ಆಗಿರುತ್ತೆ ಆಮೇಲೆ ಸ್ಟ್ರೆಸ್ ಲೈಫ್ ನೀವೇ ನೋಡ್ತಾ ಇದ್ದೀರಾ ಯಾವುದೇ ಫೀಲ್ಡ್ ತೊಗೊಳ್ಳಿ ಐ ಟಿ ಇರ್ಬೋದು ಇಲ್ಲ ಸಣ್ಣ ಮಕ್ಕಳಿಂದ ತೊಗೊಂಡು ದೊಡ್ಡವ್ರವ್ರಿಗೆ ಐ ಟಿ ಸ್ಮಾಲ್ ಚಿಲ್ಡ್ರನ್ನು ಅವ್ರಿಗೆ ಎಷ್ಟೊಂದು ಹೋಮ್ವರ್ಕ್ಸು ಎಷ್ಟೊಂದು ಪ್ರೆಷರು ಸ್ಕೂಲಲ್ಲಿ ಸ್ಟಡೀಸು ಪಿಯರ್ ಪ್ರೆಷರ್ಸು ಎಲ್ಲ ಆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಅಷ್ಟೊಂದು ಸ್ಟ್ರೆಸ್ ಲೆವೆಲ್ ಆ ಏಜಿಗೆ ತಕ್ಕನಾಗ ಆ ಸ್ಟ್ರೆಸ್ ಲೆವೆಲ್ಸು ಜಾಸ್ತಿ ಆಗಿದೆ ಹಾಗೆ ಇದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ತುಂಬ ಸಮಸ್ಯೆಗಳು ಕಾಣಿಸ್ತಾ ಇದೆ ಆರೋಗ್ಯ ಅನಾರೋಗ್ಯದ ಕಡೆ ಹೋಗ್ತಾ ಇದೆ ಅಂದರೆ ಈಗ ಥೈರಾಯ್ಡ್ ಸಮಸ್ಯೆಗೂ ಈ ಒತ್ತಡಗಳು ಈ ಸ್ಟ್ರೆಸ್ಸು ಕಾರಣ ಅಂತ ಹೇಳ್ತೀರಾ ಹೌದು ಬಹುಶಃ ಲೈಕ್ ನಾವು ಊಟ ಆಹಾರದ ವ್ಯತ್ಯಾಸನೂ ಇರ್ಬೋದು ಸ್ಟ್ರೆಸ್ ಲೆವೆಲ್ಸು ಇರ್ಬೋದು ಯಾವುದೇ ಒಂದು ಸ್ಟ್ರೆಸ್ ಲೆವೆಲ್ಲು ಬಾಡಿನಲ್ಲಿ ಏನಾಗುತ್ತೆ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತಲ್ಲ ಯಾವುದೇ ಒಂದು ಸ್ಟ್ರೆಸ್ ಲೆವೆಲ್ ಇದ್ದಾಗ ಬಾಡಿ ಆ್ಯಕ್ಟ್ ಮಾಡೋ ರೀತಿನೇ ಬೇರೆ ಸೊ ಎಲ್ಲ ಕೆಮಿಕಲ್ಸು ಬಾಡಿನಲ್ಲಿ ಚೇಂಜ್ ಆಗುತ್ತೆ ಸ್ಟ್ರೆಸ್ ಲೆವೆಲ್ಸಿಂದ ಸೊ ಇದು ಹಾರ್ಮೋನಿಗೆ ಸಂಬಂಧಪಟ್ಟ ತೊಂದರೆ ಆಗಿರೋದ್ರಿಂದ ಸ್ಟ್ರೆಸ್ ಲೆವೆಲ್ಸು ಹಾರ್ಮೋನ್ಸ್ನ ಚೇಂಜ್ ಮಾಡುತ್ತೆ ಹಾರ್ಮೋನ್ಸ್ ಚೇಂಜ್ ಆದಾಗ ಯಾವುದೇ ಒಂದು ಗ್ಲ್ಯಾಂಡ್ ಆಗಿರ್ಬೋದು ಪರ್ಟಿಕ್ಯುಲರ್ ಗ್ಲ್ಯಾಂಡ್ ಥೈರಾಯ್ಡ್ ಆಗಿರ್ಬೋದು ಬೇರೆ ಒಂದು ಆಗಿರ್ಬೋದು ಅದೆಲ್ಲ ಅನಾರೋಗ್ಯದ ಕಡೆ ತಿರುಗುತ್ತೆ ಈಗ ಥೈರಾಯ್ಡ್ ಗ್ಲ್ಯಾಂಡ್
ಇದು ಯಾಕೆ ನಮಗೆ ಅವಶ್ಯಕ ಅಥವಾ ಅದರ ಕೆಲಸ ಏನು? ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ನಮ್ಮ ಕತ್ತಿನ ಭಾಗದಲ್ಲಿ ಈ ಆಡಮ್ಸ್ ಆಪಲ್ ಅಂತೀವಿ ಆ ವಾಯ್ಸ್ ಬಾಕ್ಸ್ ಕೆಳಗಡೆ ಇರೋವಂಥ ಒಂದು ಗ್ಲ್ಯಾಂಡ್. ಅದು ಒಂಥರ ಬಟರ್ಫ್ಲೈ ಶೇಪ್ನಲ್ಲಿದೆ. ಅದು ವಿಂಡ್ ಪೈಪ್ ಏನು ಹೇಳ್ತೀವಿ ಅದ್ರ ಸುತ್ತ ಇದೆ. ಲೈಕ್ ಒಂದು ಎರಡು ಲೋಬ್ಸ್ ಇದೆ, ರೈಟ್ ಆ್ಯಂಡ್ ಲೆಫ್ಟ್ ಲೋಬ್ ಅಂತ, ಮಧ್ಯೆ ಇಸ್ತಮಸ್ ಅಂತ ಕನೆಕ್ಟ್ ಮಾಡುತ್ತೆ. ಈ ಗಂಟಲಲ್ಲಿ ಇರುವಂತಹ ಒಂದು ಅಂಗ ಅದು ಗ್ಲ್ಯಾಂಡ್. ಅದು ಏನು ಕೆಲಸ ಮಾಡುತ್ತಪ್ಪ ಅಂದರೆ ಥೈರಾಯ್ಡ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಥೈರಾಯ್ಡ್ ಹಾರ್ಮೋನ್ಸ್ T3 T4 ಅಂತ ಹೇಳ್ತೀವಿ. ಆ ಹಾರ್ಮೋನ್ಸ್ ಬಂದು ದೇಹದ ಎಲ್ಲ ಬಿಲಿಯನ್ಸ್ ಆಫ್ ಸೆಲ್ಸಿಂದ ಮಾಡಿದೆ. ನಮ್ಮ ದೇಹದಲ್ಲಿ ಎಷ್ಟೊಂದು ಟಿಶ್ಯೂಸ್, ಎಷ್ಟೊಂದು ಸೆಲ್ಸ್, ಆ ಸೆಲ್ಸ್ ಎಲ್ಲ ಕೆಲಸ ಮಾಡೋದಕ್ಕೆ, ಸರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಈ ಥೈರಾಯ್ಡ್ ಪ್ರಚೋದನೆ ಮಾಡುತ್ತೆ, ಥೈರಾಯ್ಡ್ ಹಾರ್ಮೋನ್. ಸೊ ಪ್ರತಿಯೊಂದು ದೇಹದಲ್ಲಿರೋ ಸೆಲ್ಸು ಕೆಲಸ ಮಾಡೋದಕ್ಕೆ ಥೈರಾಯ್ಡ್ ಹಾರ್ಮೋನ್ ಪ್ರಚೋದನೆ ಮುಖ್ಯ. ಅಂದರೆ ಈಗ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ನೀವೇನು ಹೇಳಿದ್ರಿ, ಅದು ಸರಿಯಾಗಿ ಕೆಲಸ ನಿರ್ವಹಿಸದೇ ಇದ್ರೆ ನಮ್ಮ ದೇಹದಲ್ಲಿರುವ ಈ ಕಣಗಳು, ಈ ಸೆಲ್ಸ್, ಅದರ ಕೆಲಸ ಏರುಪೇರಾಗುತ್ತೆ. ಆ ಥೈರಾಯ್ಡ್ ಗ್ಲ್ಯಾಂಡು ಕೆಲಸ ಸರಿ ಮಾಡೋದಕ್ಕೆ ಅದ್ರ ಮೇಲಿರೋದು ಹೈಯರ್ ಆರ್ಗನ್ ಅಂದರೆ ಹೈಯರ್ ಲೆವೆಲ್ಗೆ ಹೋದರೆ ಬ್ರೈನಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇದೆ. ಆ ಪಿಟ್ಯುಟರಿ ಗ್ಲ್ಯಾಂಡಿಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂದರೆ TSH ಅನ್ನೋದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ಬಂದು ಥೈರಾಯ್ಡ್ ಗ್ಲ್ಯಾಂಡ್ನ ಪ್ರಚೋದನೆ ಮಾಡುತ್ತೆ. ಆ ಪ್ರಚೋದನೆ ಮಾಡಿದಾಗ T3 T4 ಅನ್ನೋ ಒಂದು ಹಾರ್ಮೋನು ಥೈರಾಯ್ಡ್ ಗ್ಲ್ಯಾಂಡಿಂದ ರಿಲೀಸ್ ಆಗುತ್ತೆ. ಆ ಪಿಟ್ಯುಟರಿ ಗ್ಲ್ಯಾಂಡ್ ಕೆಲಸ ಮಾಡೋದಕ್ಕೆ ಅದ್ರ ಮೇಲಿರೋ ಒಂದು ಗ್ಲ್ಯಾಂಡು ಹೈಪೋಥಲಾಮಸ್ ಅಂತ ಹೇಳ್ತೀವಿ. ಹೈಪೋಥಲಾಮಸ್ಸಿಂದ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಥೈರೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ. ಅದು ಬಂದು ಪಿಟ್ಯುಟರಿ ಗ್ಲ್ಯಾಂಡ್ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂದರೆ ಪ್ರಚೋದನೆ ಮಾಡುತ್ತೆ. ಆ ಪಿಟ್ಯುಟರಿ ಗ್ಲ್ಯಾಂಡ್ ಪ್ರಚೋದನೆ ಆದಾಗ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅದು ಬರುತ್ತೆ, ಅದು ಬಂದು ಥೈರಾಯ್ಡ್ ಗ್ಲ್ಯಾಂಡ್ಗೆ. ಸೊ ಈ ಮೂರೂ ಲೆವೆಲ್ಸಲ್ಲಿ ಎಲ್ಲೇ ಒಂದು ಸ್ವಲ್ಪ ಏರುಪೇರು ನಡೆದ್ರೂ ಥೈರಾಯ್ಡ್ ಸಮಸ್ಯೆ ಕಾರಣ ಆಗುತ್ತೆ. ಅಂದರೆ ಇದು ನೀವು ವಿವರಣೆ ಕೇಳ್ತಾ ಇದ್ರೆ ಹೆಂಗೆ ಅನಿಸುತ್ತೆ ಡಾಕ್ಟರ್? ಈ ಸೃಷ್ಟಿ ಕ್ರಿಯೆ ಅಥವಾ ಆ ಸೃಷ್ಟಿ ಹೇಗಿದೆ ನೋಡಿ, ಒಂದಕ್ಕೊಂದು ಅದನ್ನು ಬಿಟ್ಟು ಇದು ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಇಲ್ಲ. ಇದರ ಕೆಲಸ ಇದರಿಂದ ಇನ್ನೊಂದಿರದ ಕೆಲಸ, ಅದರಿಂದ ಮತ್ತೊಂದು ಕೆಲಸ, ಈ ಚೈನ್ ಅಂತ ಏನು ಹೇಳ್ತೀವಿ ಅಥವಾ ಲಿಂಕ್ ಅಂತ ಏನು ಹೇಳ್ತೀವಿ, ಒಂದರಲ್ಲಿ ಒಂದಿಷ್ಟು ಏರುಪೇರು ಅಥವಾ ತೊಡಕಾದ್ರೂ ದೇಹಕ್ಕೆ ಸಮಸ್ಯೆ, ದೇಹಕ್ಕೆ ಸಮಸ್ಯೆ, ಆ ವ್ಯಕ್ತಿ ಸಮಸ್ಯೆಯಿಂದ. ಅಂಡ್ ಇಟ್ಸ್ ಬಾಡಿ ಇಸ್ ಎ ಕೆಮಿಕಲ್ ಫ್ಯಾಕ್ಟ್ರಿ ಅಲ್ಲ, ಎಷ್ಟೊಂದು ಕ್ರಿಯೆಗಳು ನಡೀತಾ ಇದೆ ನಮ್ಮ ದೇಹದಲ್ಲಿ. ಅಂಡ್ ನಮ್ಗೆ ಯಾರಿಗೂ ಅವೇರ್ನೆಸ್ ಇಲ್ಲ, ಇನ್ಕ್ಲೂಡಿಂಗ್ ನಾವು ಉಸಿರಾಡೋ ಗಾಳಿ ಸಹ, ವಿ ಆರ್ ಬ್ರೀದಿಂಗ್ ಇನ್ ಆಕ್ಸಿಜನ್, ಬ್ರೀದಿಂಗ್ ಔಟ್ ಕಾರ್ಬನ್ ಡೈಆಕ್ಸೈಡ್, ಹೇಗಾಗ್ತಾ ಇದೆ ಅನ್ನೋದು ಅದ್ರ ಬಗ್ಗೆ ಗಮನ ಯಾರಿಗೂ ಇಲ್ದಂಗೆ ನಡೀತಾ ಇರೋ ಒಂದು ಕ್ರಿಯೆಗಳು ದೇಹದಲ್ಲಿ. ಈ ಥೈರಾಯ್ಡ್ನಲ್ಲಿ ಎರಡು ವಿಧ, ಹೈಪರ್ ಮತ್ತು ಹೈಪೋ. ಇದು ಹೇಳಕ್ಕೆ ಸುಲಭ, ಆದರೆ ಯಾರಾದರೂ ಕೇಳಿದಾಗ ನಿಮ್ಗೆ ಥೈರಾಯ್ಡು ಯಾವ ಥೈರಾಯ್ಡ್ ಅಂದರೆ ತಕ್ಷಣ ಗೊತ್ತಾಗಲ್ಲ ಡಾಕ್ಟರ್, ತುಂಬ ಗೊಂದಲ ಆಗುತ್ತೆ, ಯಾವ ಥೈರಾಯ್ಡ್ ಬಂದಿದೆ ಅಥವಾ ಏನದರ ಲಕ್ಷಣಗಳು ಅಂತ. ಏನು ಹೈಪರ್ ಥೈರಾಯ್ಡ್ ಅಂದ್ರೆ ಏನು, ಹೈಪೋ ಥೈರಾಯ್ಡ್ ಅಂದ್ರೆ ಏನು? ಥೈರಾಯ್ಡ್ ಅಂದರೆ ಒಂದು ನಾರ್ಮಲ್ ಗ್ಲ್ಯಾಂಡ್ ಹೆಸರು, ಇದು ಕಾಯಿಲೆ ಹೆಸರಲ್ಲ. ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್, ಗಾಯಿಟರು, ಥೈರೋಟಾಕ್ಸಿಕೋಸಿಸ್, ಇದೆಲ್ಲ ಥೈರಾಯ್ಡ್ ಗ್ಲ್ಯಾಂಡ್ ಅನಾರೋಗ್ಯ ಆದಾಗ ಕಾಯಿಲೆಗಳ ಹೆಸರು. ಓಹೋ, ಥೈರಾಯ್ಡ್ ಇಟ್ ಸೆಲ್ಫ್ ಅದನ್ನೇ ಒಂದು ಕಾಯಿಲೆ ಅಂತ. ಖಂಡಿತ, ಥೈರಾಯ್ಡ್ ಅನ್ನೋದು ಒಂದು ನಾರ್ಮಲ್ ಗ್ಲ್ಯಾಂಡ್, ನಮಗೆ ಅತ್ಯಗತ್ಯವಾಗಿ ನಮ್ಮ ಸಹಜ ಕ್ರಿಯೆಗಳಿಗೆ, ದೈಹಿಕ ಕ್ರಿಯೆಗಳಿಗೆ ಬೇಕಾದ ಒಂದು ಪ್ರಮುಖವಾದ ಅಂಶ. ಎಸ್. ಹೈಪರ್ ಮತ್ತು ಹೈಪೋ ವ್ಯತ್ಯಾಸಗಳೇನು? ಹೈಪೋಥೈರಾಯ್ಡಿಸಮ್ನಲ್ಲಿ ಥೈರಾಯ್ಡ್ ಗ್ಲ್ಯಾಂಡಿಂದ ಉತ್ಪತ್ತಿಯಾಗೋ ಹಾರ್ಮೋನ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಅದಕ್ಕೆ ಹೈಪೋ ಅಂತ ಹೇಳ್ತೀವಿ. ಥೈರಾಯ್ಡ್ ಹಾರ್ಮೋನ್ಸಿಂದ ಅವ್ರ ಗ್ಲ್ಯಾಂಡಿಂದ ಹಾರ್ಮೋನ್ಸ್ ಉತ್ಪತ್ತಿ ಜಾಸ್ತಿ ಆದಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್ ಒಂದಷ್ಟು ಸಮಸ್ಯೆಗಳನ್ನು ಇತ್ತೀಚೆಗಂತೂ ಬಹಳಷ್ಟು ಸೃಷ್ಟಿ ಮಾಡ್ತಾ ಇವೆ ಈ ಎರಡು ಕಾರಣಗಳು. ಇದರ ಬಗ್ಗೆ ಇನ್ನಷ್ಟು ವಿವರ ಇದೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ. ನಮ್ಮೊಟ್ಟಿಗೆ ಡಾಕ್ಟರ್ ಶಾಂತಲಾ ರುದ್ರೇಶ್. ವಿವರಗಳು ಮುಂದಿನ ಹಂತದಲ್ಲಿ, ಈಗ ವಿರಾಮದ ಸಮಯ. ಥೈರಾಯ್ಡ್ ಬಗ್ಗೆ ಅನೇಕಾನೇಕ ವಿವರಗಳು ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ಲಭ್ಯವಾಗ್ತಿದೆ. ನಮ್ಮೊಟ್ಟಿಗೆ ಡಾಕ್ಟರ್ ಶಾಂತಲಾ ರುದ್ರೇಶ್. ಹೈಪರ್ ಥೈರಾಯ್ಡ್ ಮತ್ತು ಹೈಪೋಥೈರಾಯ್ಡ್ ಎರಡರ ಬಗ್ಗೆ ಮಾತಾಡ್ತಾ ಇದ್ವಿ. ಹೈಪೋ ಅಂದರೆ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆಗೋದು, ಅಥವಾ ಹೈಪರ್ ಅಂದಾಗ ಜಾಸ್ತಿ ಆದಾಗ ಆಗೋದು ಅಂತ ಹೇಳಿದ್ವಿ. ಖಂಡಿತ ಎರಡು ಆದಾಗ್ಲೂ ದೇಹಕ್ಕೆ ಸಮಸ್ಯೆ ಆಗುತ್ತೆ. ಹೌದು. ನೀವು ಅದನ್ನು ಹೇಗೆ ಗುರುತಿಸ್ತೀರಿ, ಆ ಹೈಪೋಥೈರಾಯ್ಡ್ಗೆ ಲಕ್ಷಣಗಳೇನು ಅಥವಾ ಹೈಪರ್ ಥೈರಾಯ್ಡ್ಗೆ ಲಕ್ಷಣಗಳೇನು?
ಜನರಲ್ಲಿ ನಮ್ಮ ಹತ್ರ ಪೇಷಂಟ್ಸ್ ಬರೋದು ನನಗೆ ಹೈಪೋಥೈರಾಯ್ಡಿಸಮ್ ಇದೆ ಇಲ್ಲ ನನಗೆ ಹೈಪರ್ ಥೈರಾಯ್ಡಿಸಮ್ ಇದೆ ಡಾಕ್ಟರ್ ಅಂತ ಯಾರೂ ಬರೋದಿಲ್ಲ. ಅದು ಡಾಕ್ಟರ್ ಹತ್ರ ಬಂದಾಗ ಡಾಕ್ಟರ್ ಡಯಾಗ್ನೈಸ್ ಮಾಡೋ ಒಂದು ಹಂತ ಆಗುತ್ತೆ. ಖಂಡಿತ ನಮಗೆ ಗೊತ್ತಾಗಲ್ಲ. ಯೂಶ್ವಲಿ ನನ್ನ ಹತ್ರ ಪೇಷಂಟ್ಸ್ ಬಂದಾಗ ಯೂಶ್ವಲಿ ಬರೋದು ಹೇಳ್ತೀನಿ ಒಬೆಸಿಟಿ, ನಾನು ತುಂಬ ಅನ್ಕಂಟ್ರೋಲಬಲ್ ಆಗಿ ದಪ್ಪ ಆಗ್ತಾ ಇರ್ತಾರೆ, ತುಂಬ ದಪ್ಪ ಆಗ್ತಾ ಇರ್ತಾರೆ ಮಕ್ಕಳಲ್ಲೇ ಇರ್ಬೋದು ದೊಡ್ಡವರಲ್ಲೇ ಇರ್ಬೋದು. ಆವಾಗ ಒಬೆಸಿಟಿ ನಾನು ತುಂಬ ದಪ್ಪ ಆಗ್ತಾ ಇದ್ದೀನಿ ಇತ್ತೀಚೆಗೆ ಅಂತ ಮಧ್ಯ ವಯಸ್ಕಳ ಮಹಿಳೆ ಒಬ್ಬಳು ಬಂದಾಗ ಆವಾಗ ನಾವು ಕಾರಣಗಳೇನು ಅಂತ ಹುಡುಕಿದಾಗ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟಾಗ ಗೊತ್ತಾಗುವಂಥ ಒಂದು ಅಂಶ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಂತ. ಅದೇ ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ ಬಂದಾಗ ಯೂಶ್ವಲಿ ನಾವು ಎಷ್ಟು ಕಂಟ್ರೋಲ್ ಎಷ್ಟು ತಿಂದರೂ ಫುಡ್ಡು ನಾನು ದಪ್ಪ ಆಗ್ತಾನೇ ಇಲ್ಲ, ತುಂಬ ಸಣ್ಣ ಆಗ್ತಾ ಇದ್ದೀನಿ. ಅದಾದಾಗ ಹೈಪರ್ ಥೈರಾಯ್ಡಿಸಮ್, ಯಾಕಂದರೆ ಬಾಡಿನಲ್ಲಿ ಮೆಟಬಾಲಿಸಮ್ ಆ್ಯಕ್ಟಿವಿಟೀಸ್ ಹೆಂಗಿರುತ್ತೆ ಅಂದರೆ ಪ್ರತಿಯೊಂದು ಸೆಲ್ಸು ಬಾಡಿನಲ್ಲಿ ಜಾಸ್ತಿ ವರ್ಕ್ ಮಾಡೋಕ್ಕೆ ಶುರುವಾಗುತ್ತೆ. ಮೋರ್ ಆ್ಯಂಡ್ ಮೋರ್ ಎನರ್ಜಿ ಈಸ್ ರಿಕ್ವೈರ್ಡ್. ಅದು ಹೈಪರ್ ಥೈರಾಯ್ಡಿಸಮ್ ಇಂದ ಆಗೋದು. ಅವ್ರು ಎಷ್ಟೇ ತಿಂದರೂ ದಪ್ಪ ಆಗಲ್ಲ, ಸಣ್ಣ ಆಗ್ಬಿಡುತ್ತೆ ದೇಹ, ಅದು ಹೈಪರ್ ಥೈರಾಯ್ಡಿಸಮ್. ಈ ಕಾರಣಗಳಿಗೆ ಬರೋದು ಡಾಕ್ಟರ್ ಹತ್ರ. ಅಂದರೆ ಒಟ್ಟಾರೆ ನೀವು ಹೇಳಿದಾಗ ಈ ಹೈಪರ್ ಥೈರಾಯ್ಡ್ ಇದ್ದರೆ ಎಷ್ಟೇ ತಿಂದು ಏನೇ ಮಾಡಿದ್ರು ತೆಳ್ಳಗಿರೋ ಇರ್ತಾರೆ ಆ ವ್ಯಕ್ತಿ. ಹೈಪೋಥೈರಾಯ್ಡ್ ಇದ್ದರೆ ಏನು ಮಾಡದೇನೆ ದಪ್ಪ ಆಗ್ತಾರೆ. ಥೈರಾಯ್ಡ್ ಸಮಸ್ಯೆ ಅಂದರೆ ನಿದ್ದೆಯ ಸಮಸ್ಯೆನೂ ಹೌದು, ವಿಪರೀತ ನಿದ್ದೆ ಬರುತ್ತೆ ಅಂತಲೂ ಕೆಲವರು ಹೇಳ್ತಾರಲ್ಲ, ಅದು ಯಾವುದರ ಲಕ್ಷಣ ಡಾಕ್ಟರ್? ಹೈಪೋಥೈರಾಯ್ಡಿಸಮ್ನಲ್ಲಿ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ, ಹೈಪರಲ್ಲೂ ಡಿಸ್ಟರ್ಬ್ ಆಗುತ್ತೆ. ಬಟ್ ಹೈಪೋನಲ್ಲಿ ತುಂಬ ನಿದ್ದೆ ಮಾಡ್ತಾರೆ, ಒಂಥರ ಡ್ರೌಸಿ ಫೀಲಿಂಗು, ಲೆಥಾರ್ಜಿಕ್ಕು. ಇವಾಗ ನೋಡಿ ಹಾರ್ಮೋನ್ಸ್ ಕಡಿಮೆ ಆದಾಗ ಸೆಲ್ಸ್ ಆಕ್ಟಿವೇಟ್ ಆಗಲ್ಲ, ಎಲ್ಲ ಸೆಲ್ಸ್ದು ಎಲ್ಲ ಕೆಲಸ ಕಾರ್ಯಗಳು ಸ್ಲೋ ಡೌನ್ ಆಗುತ್ತೆ. ಸೊ ಅವಾಗ ಲೆಥಾರ್ಜಿಕ್ಸ್ ಫೀಲಿಂಗು, ಏನೂ ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ ಡಾಕ್ಟ್ರೆ, ಇನ್ನ ನಡುವೆ ಹಂಗೆ ಆಗಿಬಿಟ್ಟಿದ್ದೀನಿ, ನನಗೆ ಆಗಲ್ಲ, ಸುಸ್ತಾಗುತ್ತೆ, ತುಂಬ ಬೆವರ್ತೀನಿ, ಸೆಕೆ ಕಿತ್ತು ಹರಿತಾ ಇರುತ್ತೆ, ಹೀಟ್ ಇಂಟಾಲರೆನ್ಸ್ ಹೈಪೋನಲ್ಲಿ. ಅದೇ ಹೈಪರ್ ಥೈರಾಯ್ಡಿಸಮ್ ಆದಾಗ ಕೋಲ್ಡ್ ಇಂಟಾಲರೆನ್ಸ್, ಚಳಿ ಚಳಿ ಆಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ವೆದರ್, ಹೊರಗಡೆ ಹೆಂಗೆ ಇದ್ಲು ವೆದರು, ಟೆಂಪ್ರೇಚರ್ ಹೆಂಗೆ ಇದ್ರು, ಅವ್ರಿಗೆ ಚಳಿ ತಡ್ಕೊಳಕ್ಕೆ ಆಗ್ತಾರಲ್ಲ ಹೈಪರಲ್ಲಿ. ಹೈಪೋನಲ್ಲಿ ಆ ಸೆಕೆ ಕಿತ್ತರಿತಾ ಇರುತ್ತೆ, ಆ್ಯಂಡ್ ಟ್ರೆಮರ್ಸು, ಕೈ ಎಲ್ಲ ನಡುಕ್ತಾ ಇರುತ್ತೆ. ಕೆಲವು ಪೇಷೆಂಟ್ಸಲ್ಲಿ ನೋಡ್ಬೋದು ಸ್ಲೈಟಾಗಿ ಟ್ರೆಮರ್ಸ್ ಇರುತ್ತೆ, ಸ್ಲೈಟಾಗಿ. ಇದೆಲ್ಲ ಅಬ್ಸರ್ವ್, ತುಂಬ ಕೀನ್ ಅಬ್ಸರ್ವೇಷನ್ ಇದ್ದರೆ ಗೊತ್ತಾಗಿರುತ್ತೆ ನನಗೆ ಸಮಸ್ಯೆ ಇದೆ ಅಂತ ಬರ್ತಾರೆ. ಇಲ್ಲ ಡಿಪ್ರೆಷನ್ಗೆ ಹೋಗ್ತಾರೆ, ಮೆಂಟಲ್ ಡಿಪ್ರೆಷನ್. ಇವಾಗ ಇದೆಲ್ಲ ಮೆಮೊರಿ ಎಲ್ಲ ಪುವರ್ ಆಗಿಬಿಡುತ್ತೆ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಮಕ್ಕಳಲ್ಲಿ ಯೂಶ್ವಲಿ ತಂದೆ ತಾಯಂದರು ಕರ್ಕೊಂಬಂದಾಗ ನಮ್ಮ ಹತ್ರ ಈ ನಡುವೆ ಯಾಕೋ ಮೆಮೊರಿ, ಮುಂಚೆ ತುಂಬ ಶಾರ್ಪಾಗಿದ್ದ, ಈ ನಡುವೆ ಮೆಮೊರಿ ತುಂಬ ಕಮ್ಮಿ ಆಗಿಬಿಟ್ಟಿದೆ ಅಂತ ಬರ್ತಾರೆ. ಆ ಮೆಮೊರಿಗೆ ಸಿ, ಬರೀ ಮೆಮೊರಿ ಕಮ್ಮಿ ಆಗಿದೆ ಅಂತ ಔಷಧ ಕೊಡಬಾರ್ದು. ಅವಾಗ ನಾವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಥೈರಾಯ್ಡ್ ಲಕ್ಷಣಗಳೇನಾದ್ರು ಇದೆಯಾ, ಹೈಪೋಥೈರಾಯ್ಡಿಸಮ್ ಆಗಿದೆಯಾ ನೋಡಿಕೊಂಡು ಅದಕ್ಕೆ ಟ್ರೀಟ್ ಮಾಡಿದಾಗ ಮೆಮೊರಿ ಕರೆಕ್ಟ್ ಮಾಡ್ಬೋದು. ಸಿ, ಥೈರಾಯ್ಡ್ ಕರೆಕ್ಟ್ ಮಾಡಿದ್ರೆ ಮೆಮೊರಿನೂ ಇಂಡೈರೆಕ್ಟ್ಲಿ ಇಟ್ ಗೆಟ್ಸ್ ಕರೆಕ್ಟೆಡ್. ಹೈಪರ್ ಥೈರಾಯ್ಡಿಸಮ್ನಲ್ಲಿ ಏನಾಗುತ್ತೆ, ಫಿಸಿಕಲ್ ಸಿಂಪ್ಟಮ್ಸ್ಗಿಂತ ನರ್ವಸ್ ಸಿಂಪ್ಟಮ್ಸ್ ಜಾಸ್ತಿ, ಆಂಗ್ಸೈಟಿ, ಒಂಥರ ಅವ್ರ ರೆಸ್ಟ್ಲೆಸ್ ಪೀಪಲು ತುಂಬ. ಇವಾಗ ಬಾಡಿ ಆ್ಯಕ್ಟಿವಿಟೀಸ್ ಎಲ್ಲ ಪಂಪಪ್ ಆದಂಗೆ ಆ ಸೆಲ್ಸ್ಗೆಲ್ಲ ಥೈರಾಯ್ಡ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಎಲ್ಲ ಆರ್ಗನ್ಸು ಎಲ್ಲ ಬಾಡಿನಲ್ಲಿರೋದೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ, ಜಾಸ್ತಿ ಕೆಲಸ ಮಾಡುತ್ತೆ, ಬೇಕಾಗಿರೋದಕ್ಕಿಂತ ಲೆವೆಲ್ಗಿಂತ ಜಾಸ್ತಿ ಆಗುತ್ತೆ. ಅಂದರೆ ಪ್ಯಾಲ್ಪಿಟೇಷನ್, ಹಾರ್ಟ್ ಎದೆ ಒಡ್ಕೊಳ್ಳೋದು, ಪ್ಯಾಲ್ಪಿಟೇಷನ್ ಇರುತ್ತೆ, ಯೂಶ್ವಲಿ ಡಬ ಡಬ ಅಂತ ಎದೆ ಬಡ್ಕೊಳ್ಳುತ್ತೆ ಡಾಕ್ಟ್ರೆ, ಆ ಥರ ಹೇಳ್ತಾರೆ. ಆಮೇಲೆ ನರ್ವಸ್ನೆಸ್ಸು, ರೆಸ್ಟ್ಲೆಸ್ನೆಸ್ಸು, ಒಂಥರ ಅವ್ರು ಆ ಪೇಷಂಟ್ನ ನೋಡಿದ್ರೆ ಇವ್ರು ಏನೋ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇದೆಯೇನೋ ಅನ್ನೋ ಮಟ್ಟಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಥೈರಾಯ್ಡಿಸಮ್ ಇರೋರಿಗೆ ಯೂಶ್ವಲಿ ಹೆಣ್ಮಕ್ಳು ಲೈಕ್ 16 ಒಂದು 20 ವಯಸ್ಸಿನಲ್ಲಿ ಮದುವೆಗೆ ಮುಂಚೆ ಅಂತ ಒಂದು ಹೆಣ್ಮಕ್ಳಲ್ಲಿ ಸಮಸ್ಯೆ ಅಂದರೆ ಪೀರಿಯಡ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಓ ಸರಿ ಹೋಗುತ್ತೇನೋ ಅಥವಾ ವೈದ್ಯರ ಬಳಿಗೆ ಹೋದಾಗಲೂ ಮದುವೆ ಆದಮೇಲೆ ಸರಿ ಹೋಗುತ್ತೆ ಹೇಳಿ ಕಳಿಸ್ಬಿಡ್ತಾರೆ. ಬಟ್ ಡೀಟೇಲಾಗಿ ಎಲ್ಲನೂ ಇನ್ವೆಸ್ಟಿಗೇಷನ್ ಮಾಡಬೇಕು. ಪಾಲಿಸಿಸ್ಟಿಕ್ ಓವರೀಸಿಂದ ಪೀರಿಯಡ್ ಡಿಸ್ಟರ್ಬೆನ್ಸ್ ಇರ್ಬೋದು ಅಥವಾ ಥೈರಾಯ್ಡ್ ಲೆವೆಲ್ಸ್ ಕಮ್ಮಿ ಆದಾಗಲೂ ಪೀರಿಯಡ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದು ಬಹಳ ಮುಖ್ಯವಾದ ಲಕ್ಷಣ. ಅದನ್ನು ಹಾಗೆ ಸರಿ ಹೋಗ್ಬಿಡುತ್ತೆ, ಇವಾಗ ಆಗಿರೋದಲ್ವಾ ಸರಿ ಹೋಗ್ಬಿಡುತ್ತೆ ಅಂತ ಬಿಡಬಾರ್ದು. ಡಾಕ್ಟರ್ ಹತ್ರ ಬಂದು ವೈದ್ಯಕೀಯ ಸಹಾಯವನ್ನು ತೆಗೆದುಕೊಂಡ್ರೆ ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಸಿ, ಥೈರಾಯ್ಡ್ ಸಮಸ್ಯೆಯಿಂದನೇ ಇರ್ಬೋದು, ಬೇರೆ ಸಮಸ್ಯೆಯಿಂದನೇ ಇರ್ಬೋದು, ಅದನ್ನೆಲ್ಲ ಡಿಫ್ರೆನ್ಷಿಯೇಟ್ ಮಾಡೋದು ಡಾಕ್ಟರು. ತಮಗೆ ತಮಗೆ ಅಂದ್ಕೊಂಡು ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳ್ಳೋದು ತಪ್ಪು. ಪೀರಿಯಡ್ಸ್ ತುಂಬ ಪ್ರೊಲಾಂಗ್ ಆಗುತ್ತೆ, 2-3 ಪೀರಿಯಡ್ಸೇ ಆಗಿರಲ್ಲ ಹೆಣ್ಮಕ್ಳಲ್ಲಿ. ಇದು ಹೈಪೋಥೈರಾಯ್ಡಿಸಮ್ ಒಂದು, ಹೌದು, ಅದು ಇಂಡೈರೆಕ್ಟ್ಲಿ ಲೀಡ್ಸ್ ಟು ಇನ್ಫರ್ಟಿಲಿಟಿ, ಬಂಜೆತನಕ್ಕೂ ಕಾರಣ ಆಗುತ್ತೆ. ಸೊ ಇದೆಲ್ಲ ಒಂದಕ್ಕೊಂದು ಲಿಂಕ್ ಆಗುತ್ತೆ.
इन हाइपर थायरॉयडिज्म देहदली विपरीत चटुवटिके जीर्ण आगता है दप्पनू आगता है मत विपरीत चटुवटिके अंद्रे सहजवागी चटुवटिके अदक्किंत जास्ती ಒಂದ ಸ್ವಲ್ಪ ಏನೋ ಗೊಂದಲದ ಇದು ನಡವಳಿಕೆ ಇವೆಲ್ಲ ಹೈಪರ್ ಥೈರಾಯ್ಡಿಸಮ್ ಅಂತ ಆಗುವಂತ ಒಂದು ಲಕ್ಷಣ ಈಗ ಒಂದು ಪ್ರಶ್ನೆ ಬರುತ್ತೆ ಇರ್ಲಿ ಬಿಡಿ ಜಾಸ್ತಿ ಆಕ್ಟಿವ್ ಆಗಿರ್ತೀವಿ ಏನ್ ಪರವಾಗಿಲ್ಲ ನಮ್ಗೆ ಇನ್ನೂ ಅನುಕೂಲ ತಾನೇ ನಿದ್ದೆ ಮಾಡ್ಕೊಂಡು ಆ ಸೋಮಾರಿತನದಿಂದ ಇರೋದ್ರಿಂದ ಹೈಪರ್ ಥೈರಾಯ್ಡಿಸಮ್ ಇದ್ರೆ ಏನ್ ತೊಂದರೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಏನ್ ಹೇಳ್ತೀವಿ ಇದು ನಾರ್ಮಲ್ ಆಗಿ ಆಕ್ಟಿವಿಟೀಸ್ ಜಾಸ್ತಿ ಆಗೋದಲ್ಲ ಇವಾಗ ಕೆಲವ್ರನ್ನೆಲ್ಲ ನಾವು ನೋಡ್ತೀವಿ ಹೈಪರ್ ಆಕ್ಟಿವ್ ಪೀಪಲ್ ಅಂತಾನೆ ಹೇಳ್ತೀವಿ ಯೂಶುವಲಿ ಅವ್ರು ಏನೇ ಕೆಲಸ ತಗೊಂಡ್ರು ಚಕ್ ಚಕ್ ಅಂತ ಮಾಡೋದು ಆ ತರ ಎಲ್ಲ ಆಲಸ್ಯ ಇಲ್ಲ ತಗೊಂಡಿ ಟೈಮ್ ಆಗಿ ಮುಗಿಸ್ಬಿಡೋದು ಆ ಪರ್ಫೆಕ್ಷನಿಸ್ಟ್ ಅಲ್ಲ ದಟ್ ಇಸ್ ನಾರ್ಮಲ್ ಇದರಲ್ಲಿ ಏನಾಗುತ್ತೆ ಅವರಿಗೆ ಡಿಸ್ಟರ್ಬೆನ್ಸ್ ಇಂದ ಹಾಗಾಗೋದು ಸಿ ದೇಹದಲ್ಲಿ ಸೆಲ್ಸ್ ಚಟುವಟಿಕೆ ಜಾಸ್ತಿ ಆಗುತ್ತೆ ಅವರ ಚಟುವಟಿಕೆಗಿನ್ನ ಅವಾಗ ಅವರಿಗೆ ಡಿಸ್ಟರ್ಬೆನ್ಸ್ ಸ್ವಭಾವತಃ ಆಗಲ್ಲ ಸಾಮಾನ್ಯವಾಗಿ ಮಕ್ಕಳಲ್ಲಿನೂ ಕಾಣಿಸ್ಕೊಳ್ಳುತ್ತೆ ಹುಟ್ಟಿದ ಮಗುವಿಂದನೂ ಥೈರಾಯ್ಡ್ ಇರಬಹುದು ಹೆಚ್ಚಿಗೆ ಕಾಣಿಸ್ಕೊಳ್ಳೋದು ಮಧ್ಯವಯಸ್ಕರ ಮಹಿಳೆಯರಲ್ಲಿ ಇದೇ ನನ್ನ ಮುಂದಿನ ಪ್ರಶ್ನೆ ಆಗಿತ್ತು ಅಂದ್ರೆ ಮಕ್ಕಳಿಂದ ಯಾವುದೇ ವಯಸ್ಸಿನ ಇವರಿಗೂ ಬರಬಹುದು ಯಾಕೆ ಮಹಿಳೆಯರಲ್ಲಿ ಹೆಚ್ಚಿಗೆ ಕಾಣಿಸ್ತಿದೆ ಇದಕ್ಕೆ ಕಾರಣ ಅಂತಿಲ್ಲ ಮಹಿಳೆಯರಲ್ಲಿ ಹಾರ್ಮೋನಲ್ ವೇರಿಯೇಷನ್ ಯಾಕಂದ್ರೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಓವರೀಸ್ ಎಲ್ಲ ಫಂಕ್ಷನ್ ಮಾಡೋದು ಅದೊಂದು ಕಾರಣ ಇರಬಹುದು ಹೆರಿಡಿಟ್ರಿ ಇರಬಹುದು ಕಾರಣ ಅಂತ ಏನಿಲ್ಲ ಬಟ್ ಮಹಿಳೆಯರಲ್ಲಿ ಯೂಶುವಲಿ ಮೆನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ 30% ಜಾಸ್ತಿನ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳೋಂತ ಒಂದು ತೊಂದರೆ ಈಗ ಥೈರಾಯ್ಡ್ ಏನೋ ಈ ತರದ ಒಂದು ಸಮಸ್ಯೆ ಬಂದಿದೆ ಆಯ್ತು ಇರ್ಲಿ ಪರವಾಗಿಲ್ಲ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕಾ ಒಂದಿಷ್ಟು ಸೆಲ್ಗಳು ಕಮ್ಮಿ ಆದ್ರೆ ಅಥವಾ ಜಾಸ್ತಿ ಆದ್ರೆ ಅದು ದೇಹಕ್ಕೆ ಅಷ್ಟೊಂದು ಅನಾರೋಗ್ಯವನ್ನ ಉಂಟು ಮಾಡುತ್ತಾ ಅನ್ನುವ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗೆ ವೀಕ್ಷಕರೇ ಉತ್ತರ ಮುಂದಿನ ಹಂತದಲ್ಲಿ ಹೆಲ್ತ್ ಪ್ಲಸ್ ನಲ್ಲಿ ಇವತ್ತು ನಮ್ಮ ಗಮನ ಥೈರಾಯ್ಡ್ ಕಡೆಗೆ ಗಮನ ಹರಿಸುವ ಹಾಗೆ ಮಾಡ್ತಿದ್ದಾರೆ ಡಾಕ್ಟರ್ ಶಾಂತಲಾ ರುದ್ರೇಶ್ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಥೈರಾಯ್ಡ್ಗೆ ಹೇಗಿದೆ ಪರಿಹಾರ ಈ ಬಗ್ಗೆ ಮುಂದಿನ ಹಂತದಲ್ಲಿ ಡಾಕ್ಟರ್ ತಿಳಿಸ್ಕೊಡ್ತಿದ್ದಾರೆ ಈಗ ವಿರಾಮ ಥೈರಾಯ್ಡ್ ಸಮಸ್ಯೆ ಹೋಮಿಯೋಪತಿಯಲ್ಲಿ ಪರಿಹಾರ ಈ ಬಗ್ಗೆ ಇವತ್ತಿನ ಹೆಲ್ತ್ ಪ್ಲಸ್ ನಲ್ಲಿ ವಿವರಗಳು ತಿಳಿಸ್ತಾ ಇರೋರು ಡಾಕ್ಟರ್ ಶಾಂತಲಾ ರುದ್ರೇಶ್ ಈ ಮೂರನೇ ಹಂತದಲ್ಲಿ ಒಂದು ಪ್ರಮುಖವಾದ ಪ್ರಶ್ನೆ ಅಂದರೆ ಡಾಕ್ಟರ್ ಯಾವ ಹಂತದಲ್ಲಿ ನಮಗೆ ಇದೇನೋ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಗುತ್ತೆ ಅಥವಾ ಗೊತ್ತೇ ಆಗಲ್ವಾ ಖಂಡಿತ ಇದು ಥೈರಾಯ್ಡ್ ಸಮಸ್ಯೆ ಗೊತ್ತಾಗ್ದಿರನೇ ಬರುವಂಥದ್ದು ಒಂದು ಇದು ಓವರ್ ನೈಟ್ ಏನು ಪ್ರೊಡ್ಯೂಸ್ ಆಗಲ್ಲ ಆಗ ತೊಂದರೆ ಕಾಣಿಸ್ಕೊಳ್ಳೋದಿಲ್ಲ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಅಂದರೆ ನಿಮ್ಗೆ ಒಂದು ತಿಂಗಳಾಗಿರ್ಬೋದು 2 ತಿಂಗಳಾಗಿರ್ಬೋದು 6 ತಿಂಗಳಾಗಿರ್ಬೋದು ಕೆಲವೊಮ್ಮೆ 1 ವರ್ಷದವರೆಗೂ ನಿಮ್ಗೆ ಗೊತ್ತೇ ಆಗಿರೋದಿಲ್ಲ ಓ ಏನೋ ದಪ್ಪ ಆಗ್ತಾ ಇದ್ದೀನಿ ಏನೋ ನಿದ್ದೆ ಜಾಸ್ತಿ ಮಾಡ್ತಾ ಇದ್ದೀನಿ ಇಂಥ ಸಮಸ್ಯೆಗಳೇ ಇರೋದ್ರಿಂದ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಯಂಗ್ಸ್ಟರ್ಸ್ ಎಲ್ಲ ಆದರೆ ಅದು ಇನ್ಫರ್ಟಿಲಿಟಿ ಕಾರಣ ಆಗುತ್ತೆ ಬಂಜೆತನಕ್ಕೆ ಆವಾಗ ಎಚ್ಚೆತ್ಕೊಳ್ತಾರೆ ಬಂಜೆತನಕ್ಕೆ ಅಂತ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾರೆ ಮಕ್ಕಳಲ್ಲಾದರೂ ತುಂಬ ಆ್ಯಕ್ಟಿವಿಟೀಸ್ ಕಮ್ಮಿ ಆದಾಗ ಕಾನ್ಸಂಟ್ರೇಷನ್ ಇಲ್ಲದೆ ಇದ್ದಾಗ ಸ್ಕೂಲಲ್ಲಿ ಕಂಪ್ಲೇಂಟ್ಸ್ ಬರುತ್ತೆ ಆವಾಗ ಬಂದುಬಿಡ್ತಾರೆ ಈ ಮಧ್ಯವಯಸ್ಕ ವಯಸ್ಸಿನ ಮಹಿಳೆಯರು ಅಂದರೆ ಇದು ನಾರ್ಮಲ್ ಇರ್ಬೋದೇನೋ ನಮಗೆ ಬಹುಶಃ ಅಂದ್ಕೊಂಡು ಏನಾಗುತ್ತೆ ಬರೋದೇ ಇಲ್ಲ ಟ್ರೀಟ್ಮೆಂಟ್ಗೆ ಅದನ್ನೇ ಹೇಳ್ತಾ ಇರೋದು ಇಂತಹ ಸಮಸ್ಯೆಗಳು ಕಂಡಲ್ಲಿ ಆದಷ್ಟು ಬೇಗ ಇದ್ರ ತಿಳುವಳಿಕೆ ಇಟ್ಕೊಂಡಿರೋ ಜನ ಮಾತ್ರ ಖಂಡಿತ ಬರ್ತಾರೆ ಈಗ ಅವೇರ್ನೆಸ್ ಜಾಸ್ತಿನೂ ಆಗಿರೋದ್ರಿಂದ ಡಾಕ್ಟ್ರಲ್ಲಿಗೆ ಬರ್ತಾರೆ ಹಾಗೆ ಹೈಪರ್ ಥೈರಾಯ್ಡಿಸಮ್ನಲ್ಲಿ ತುಂಬ ಮೆಂಟಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ ನರ್ವಸ್ನೆಸ್ಸು ರೆಸ್ಟ್ಲೆಸ್ನೆಸ್ಸು ಆಂಗ್ಸೈಟಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾರಲ್ಲ ಇಂಥದ್ದೆಲ್ಲ ಎದೆ ಬಡ್ತಾ ಎಲ್ಲ ಜಾಸ್ತಿ ಆಗುತ್ತೆ ಅವರು ಬೇಗ ಬಂದುಬಿಡ್ತಾರೆ ಹೈಪರ್ ಥೈರಾಯ್ಡಿಸಮ್ ಆಮೇಲೆ ವೆಯ್ಟ್ ಲಾಸ್ ಒಂಥರ ಡಯಟ್ ಮಾಡ್ದಿರೇ ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ ಸೊ ಬಂದುಬಿಡ್ತಾರೆ ಡಾಕ್ಟರ್ ಹತ್ರ ಆಮೇಲೆ ಎಸ್ಪೆಷಲಿ ಹುಡುಗಿರೆಲ್ಲ ಆಗಲೇ ಹೇಳ್ದಂಗೆ ಪೀರಿಯಡ್ಸ್ ಡಿಸ್ಟರ್ಬೆನ್ಸಿಂದ ಬಂದಿರ್ತಾರೆ ಆವಾಗ ಯಾವುದೇ ಡಾಕ್ಟರ್ ನಮ್ಮ ಹತ್ರ ಬಂದಾಗ ನಾವು ಕೂಲಂಕುಷವಾಗಿ ಪರೀಕ್ಷೆಗಳಿಗೆ ಕೊಟ್ಟಾಗ ಥೈರಾಯ್ಡ್ ಇದೆ ಅಂತ ಗೊತ್ತಾಗಿ ಅದಕ್ಕೆ ಟ್ರೀಟ್ ಮಾಡ್ತೀವಿ ಹೋಮಿಯೋಪತಿ ಪದ್ಧತಿಯಲ್ಲಿ ಥೈರಾಯ್ಡ್ಗೆ ಯಾವ ಚಿಕಿತ್ಸೆ ಅಥವಾ ಎಷ್ಟರ ಮಟ್ಟಿಗಿನ ಯಶಸ್ವಿ ಚಿಕಿತ್ಸೆ ಹೋಮಿಯೋಪತಿನಲ್ಲಿ ವ್ಯಕ್ತಿನ ಹೋಲಿಸ್ಟಿಕ್ ಅಪ್ರೋಚ್ ಆಗಿ ನೋಡೋವಂಥದ್ದು ಒಂದು ಪದ್ಧತಿ ಹೋಮಿಯೋಪದ್ಧತಿನಲ್ಲಿ ಅಂದರೆ ನಿಮ್ಮದು ಗ್ಲ್ಯಾಂಡ ಒಂದು ಆರ್ಗನ್ ತೊಂದರೆ ಇದೆಯಾ ಆ ಥರ ನೋಡಲ್ಲ ಆ ಗ್ಲ್ಯಾಂಡ್ ಹಿಂದೆ ಇರೋ ವ್ಯಕ್ತಿಗೆ ಟ್ರೀಟ್ಮೆಂಟ್ ಥೈರಾಯ್ಡ್ ಗ್ಲ್ಯಾಂಡ್ಗೆ ಅಂತಲ್ಲ ಇವಾಗ ಪ್ರತಿಯೊಂದು ವ್ಯಕ್ತಿ ಬಂದಾಗಲೂ 10 ಜನ ಥೈರಾಯ್ಡ್ ಪೇಷಂಟ್ ನಮ್ಮ ಹತ್ರ ಬಂದರೆ ಆ 10 ಜನಕ್ಕೂ ಬೇರೆ ಬೇರೆ ಮೆಡಿಸಿನ್ ಆಗಿರುತ್ತೆ ಸಿ ಇವ್ರಿಗೆ ಹೈಪೋಥೈರಾಯ್ಡಿಸಮ್ ಇದೆ ಇನ್ನೊಂದು ಸ್ವಲ್ಪ ಹಾರ್ಮೋನ್ಸ್ ತುಂಬು ಅಲ್ಲಿ ಕಮ್ಮಿ ಇರೋ ಹಾರ್ಮೋನ್ಸು ಗ್ಲ್ಯಾಂಡ್ ಕೆಲಸ ಮಾಡ್ತಾ ಇಲ್ಲ ನೀವು ಆರ್ಟಿಫಿಷಿಯಲ್ ಆಗಿ ಹಾರ್ಮೋನ್ಸ್ ಕೊಡ್ತೀರಾ ಅವಾಗ ಏನಾಗ್ತಾ ಇದೆ ಅಲ್ಪ ಸ್ವಲ್ಪ ಗ್ಲ್ಯಾಂಡ್ಸು
ವರ್ಕ್ ಮಾಡೋ ಕೆಪಾಸಿಟಿ ಇದ್ರು ನೀವು ಅದನ್ನ ಹಾರ್ಮೋನ್ಸ್ ತುಂಬತಾ ಇರೋದ್ರಿಂದ ಗ್ಲ್ಯಾಂಡ್ ಕೆಲಸ ಮಾಡೋದೇ ಮರ್ತೋಗುತ್ತೆ ಪ್ರಚೋದನೆ ಸೋಮಾರಿ ಸ್ವಲ್ಪ ದಿನ ಸ್ವಲ್ಪ ವರ್ಷ ಟ್ರೀಟ್ಮೆಂಟ್ ಆದ್ಮೇಲೆ ಆ ಗ್ಲ್ಯಾಂಡ್ ಕಂಪ್ಲೀಟ್ಲಿ ಡೆಡ್ ಆಗುತ್ತೆ ಅಂದ್ರೆ ಏನು ಕೆಲಸ ಮಾಡೋದಿಲ್ಲ ಆದ್ರೆ ಹೋಮಿಯೋಪತಿನಲ್ಲಿ ಏನು ಮಾಡ್ತೀವಿ ಆ ವ್ಯಕ್ತಿಗೆ ಏನು ಕಾರಣದಿಂದ ಥೈರಾಯ್ಡ್ ಸಮಸ್ಯೆ ಬಂದಿದೆ ಅಂತ ಫಸ್ಟ್ ತಿಳ್ಕೊಂತೀವಿ ಅದು ಹೆರಿಡಿಟರಿ ಆಗಿರ್ಬೋದು ಇಲ್ಲ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಆಗಿರ್ಬೋದು ಯಾವುದೇ ರೀತಿ ಚೇಂಜಸ್ಸಿಂದ ಆಗಿರ್ಬೋದು ಆ ಕಾರಣನ ಹುಡುಕಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಆ ಗ್ಲ್ಯಾಂಡ್ಸ್ ಪ್ರಚೋದನೆ ಮಾಡ್ತೀವಿ ಆ ಗ್ಲ್ಯಾಂಡ್ಸೆ ಸೆಲ್ಸ್ ನಾರ್ಮಲ್ ಆಗಿ ಉತ್ಪತ್ತಿ ಆಗೋಂಗೆ ಮಾಡೋದ್ರಿಂದ ಹೋಮಿಯೋಪತಿನಲ್ಲಿ ಆರ್ಟಿಫಿಷಿಯಲ್ ಹಾರ್ಮೋನ್ಸ್ ಕೊಡಲ್ಲ ಸೊ ಸಹಜವಾದ ಕ್ರಿಯೆನ ಇನ್ನೊಂದು ಸ್ವಲ್ಪ ಆಲ್ಟ್ ಮಾಡ್ತೀವಿ ಆಮೇಲೆ ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದರೆ ನಮ್ಮ ದೇಹದಲ್ಲಿರೋ ಸೆಲ್ಸ್ಗೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಅದನ್ನು ಕಿಲ್ ಮಾಡುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ಸ್ನ ಅದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಆದ್ದರಿಂದ ಆ ಇಮ್ಯೂನ್ ಸಿಸ್ಟಮ್ನ ಕರೆಕ್ಟ್ ಮಾಡ್ತೀವಿ ಹಾಂ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ನೀವು ವೃದ್ಧಿಸ್ತೀವಿ ಮೆಡಿಸಿನ್ಸಿಂದ ಆ ಶಕ್ತಿನ ವೃದ್ಧಿಸಿದಾಗ ಅದು ಥೈರಾಯ್ಡ್ ಗ್ಲ್ಯಾಂಡ್ಸ್ ಪ್ರತಿಯೊಂದು ಸೆಲ್ಸು ನಾರ್ಮಲ್ ಆಗಿ ಆ್ಯಕ್ಟ್ ಮಾಡೋಂಗೆ ಮಾಡುತ್ತೆ ಅಂದರೆ ಈಗ ಬೇರೆ ಪದ್ಧತಿನಲ್ಲಿ ಒಂದ್ಸತಿ ಥೈರಾಯ್ಡ್ ಸಮಸ್ಯೆ ಇದೆ ಅಂದರೆ ಇಡೀ ಜೀವಮಾನ ಒಂದು ಟ್ಯಾಬ್ಲೆಟ್ ತೊಗೊಳ್ಬೇಕು ಅನ್ನುವ ಒಂದು ಮಾತಿದೆ ನಿಮ್ಮ ಹೋಮಿಯೋಪತಿಲೂ ಆ ಥರದ್ದು ಏನಾದರೂ ಒಂದಿದೆಯಾ ಅಂದರೆ ಒಂದ್ಸರ್ತಿ ಥೈರಾಯ್ಡ್ ಸಮಸ್ಯೆ ಇದೆ ಅಂದರೆ ಅದು ಇಡೀ ಜೀವಮಾನ ಪೂರ್ತಿ ನಾವು ಔಷಧಿ ತೊಗೊಳ್ತಾನೆ ಇರಬೇಕು ಆ ಥರದ್ದು ಇದೆಯಾ ಇಲ್ಲ ನಾನು ಆಗಲೇ ತಿಳಿಸ್ಕೊಟ್ಟಂಗೆ ನಿಮಗೆ ಹೋಮಿಯೋಪತಿನಲ್ಲಿ ಏನಾಗುತ್ತೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಉತ್ಪತ್ತಿ ಮಾಡದೇ ಇರೋವಂಥ ಒಂದು ಹಾರ್ಮೋನ್ಸ್ನ ಆರ್ಟಿಫಿಷಿಯಲಿ ಸಿಂಥಸೈಸ್ ಮಾಡಿ ಅದನ್ನು ಕೊಡ್ತಾ ಇದ್ದೀರಾ ದೇಹಕ್ಕೆ ಸೊ ಆರ್ಗನ್ನು ಅದ್ರ ಕೆಲಸನೇ ಮರ್ತೋಗುತ್ತೆ ಅದಕ್ಕೆ ಒಗ್ಬಿಡುತ್ತೆ ಸೊ ಎನಿವೇಸ್ ಅದು ಸರಿ ಹೋಗ್ತಾ ಇದೆಯಲ್ಲ ಸೊ ಅದ್ರ ಕೆಲಸನೂ ತಪ್ಪೋಗುತ್ತೆ ಆ್ಯಂಡ್ ರೆಗ್ಯುಲರ್ ಆಗಿ ನೀವು ಲೈಫ್ ಲಾಂಗ್ ತೊಗೋಬೇಕು ಇದನ್ನ ಸರಿ ಮಾಡೋವಂಥ ಕಾಯಿಲೆ ಅಲ್ಲ ಬಟ್ ಹೋಮಿಯೋಪತಿನಲ್ಲಿ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ಗೆ ಇಮ್ಯೂನ್ ಸಿಸ್ಟಮ್ನ ಕರೆಕ್ಟ್ ಮಾಡಿ ಥೈರಾಯ್ಡ್ ಗ್ಲ್ಯಾಂಡ್ ಫಂಕ್ಷನ್ ಮಾಡೋ ರೀತಿ ಮಾಡೋದ್ರಿಂದ ಸ್ವಲ್ಪ ಸಮಯ ಬೇಕಾಗತ್ತೆ ಬಟ್ ಸ್ವಲ್ಪ ಸಮಯ ಅಂದರೆ ಡಿಪೆಂಡಿಂಗ್ ಅಪಾನ್ ಅದೇ ನೀವು ಎಷ್ಟು ಬೇಗ ಬಂದಿದ್ದೀರಾ ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಇವಾಗ ನೀವು ಆರ್ಟಿಫಿಷಿಯಲ್ ಹಾರ್ಮೋನ್ಸ್ ಹಾಕೊಂಡು 2-3 ವರ್ಷ ತೊಂದರೆ ಇಟ್ಕೊಂಡು ಬಂದಾಗ ನಾನು 1 ವರ್ಷ ಕಮ್ಮಿ ಅಂದರೆ 1 ವರ್ಷದಿಂದ 1.5 ವರ್ಷ ಟ್ರೀಟ್ಮೆಂಟ್ ಕೊಟ್ಟು ಗ್ಲ್ಯಾಂಡ್ಸ್ನ ಪ್ರಚೋದನೆ ಮಾಡೋಂಗೆ ಮಾಡಿ ಅದ್ರ ಜೊತೆ ಜೊತೆಗೆ ನಮ್ಮ ಟ್ರೀಟ್ಮೆಂಟ್ ಹಾಕ್ತೀವಿ ಅದನ್ನು ತೊಗೊಂಡು ಇದನ್ನು ತೊಗೊಳ್ಬೇಕಾಗತ್ತೆ ಸಡನ್ನಾಗಿ ಟೇಪರ್ ಆಫ್ ಮಾಡೋಕ್ಕಲ್ಲ ಅದೇ ಫ್ರೆಶ್ ಕೇಸಸ್ ಆಫ್ ಥೈರಾಯ್ಡ್ ಬಂದಾಗ ಅದು ಹಾರ್ಮೋನ್ಸ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಬಹಳ ಕಡಿಮೆ ಅವಧಿ ಬೇಕಾಗತ್ತೆ ಆ್ಯಂಡ್ ಸಂಪೂರ್ಣವಾಗಿ ಗುಣವಾಗುತ್ತೆ ಹೋಮಿಯೋಪತಿನಲ್ಲಿ ಥೈರಾಯ್ಡ್ ಸಮಸ್ಯೆ ಸಂಪೂರ್ಣ ಗುಣವಾಗುತ್ತೆ ಲೈಫ್ ಟೈಮು ಮೆಡಿಸಿನ್ ತೊಗೋಬೇಕು ಅಂತ ಏನಿಲ್ಲ ಥೈರಾಯ್ಡ್ ಸಮಸ್ಯೆಗೆ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಪೂರ್ಣವಾಗಿ ಪರಿಹಾರ ಇದೆ ಅನ್ನುವ ಭರವಸೆಯ ಮಾತನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಡಾಕ್ಟರ್ ಶಾಂತಲಾ ರುದ್ರೇಶ್ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಮ್ಮ ವಂದನೆಗಳನ್ನು ತಲುಪಿಸೋ ಸಮಯ ಆಯಿತು ಡಾಕ್ಟರ್ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಸದಾ ಎಚ್ಚರವಿರಬೇಕು ನಮ್ಮ ಗಮನವಿರಬೇಕು ಯಾವುದರ ಬಗ್ಗೆ ಇನ್ಯಾವುದರ ಬಗ್ಗೆ ಇಲ್ಲದೇ ಇದ್ದರೂ ಪರವಾಗಿಲ್ಲ ನಮ್ಮ ಆರೋಗ್ಯದ ಬಗ್ಗೆ ಅಲ್ಲೊಂದಿಷ್ಟು ಏರುಪೇರಾದರೆ ಬದುಕಿನ ಹಾದಿ ಏರುಪೇರಾದೀತು ಇಂತಹ ಸಮಸ್ಯೆಗಳಿಗೆ ಇಲ್ಲಿದೆ ಉತ್ತರ ಇದುವೇ ಹೆಲ್ತ್ ಪ್ಲಸ್ ನಮಸ್ಕಾರ